ಪಂಚರಾಜ್ಯ ಚುನಾವಣೆಯಲ್ಲಿ ಬಿಜೆಪಿ ಗೆಲುವಿನ ನಗೆಯನ್ನು ಬಿರಿದು ರಾಜ್ಯದಲ್ಲಿ ಬಿಜೆಪಿ ಮತ್ತೆ ಅಧಿಕಾರಕ್ಕೆ ಬರುವ ಮುನ್ಸೂಚನೆಯನ್ನು ನೀಡಿದೆ ಏಕೃತ ಉಡುಪಿಯ ಕಾರ್ಕಳದಲ್ಲಿ ಇಂದನ ಮತ್ತು ಕನ್ನಡ ಸಂಸ್ಕೃತಿ ಸಚಿವ ಸುನಿಲ್ ಕುಮಾರ್ ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡಿದ್ದು ಪಂಚರಾಜ್ಯ ಚುನಾವಣೆಯಲ್ಲಿ ಕಾಂಗ್ರೆಸ್ ಸೋಲನ್ನು ಅನುಭವಿಸಿದ್ದು ನಾವಿಕರಿಲ್ಲದ ದೋಣಿಯಂತಾಗಿದೆ ಎಲ್ಲಾ ರಾಜ್ಯಗಳಲ್ಲೂ ಕಾಂಗ್ರೆಸ್ ಧೂಳಿಪಟವಾಗಿದೆ ಉತ್ತರ ಪ್ರದೇಶದಂತಹ ದೊಡ್ಡ ರಾಜ್ಯದಲ್ಲಿ ಕಾಂಗ್ರೆಸ್ ಅಸ್ತಿತ್ವವನ್ನು ಕಳೆದುಕೊಂಡಿದೆ ಕೇವಲ ಎರಡಂಕಿಯನ್ನ ದಾಟಲು ಕಾಂಗ್ರೆಸ್ಗೆ ಸಾಧ್ಯವಾಗಿಲ್ಲ ಎಂದು ಲೇವಡಿ ಮಾಡಿದ್ರು ನಮ್ಮಲ್ಲ ಕಾರ್ಯಕರ್ತರಿಗೆ ಈ ಫಲಿತಾಂಶ ಉತ್ಸಾಹ ಕೊಟ್ಟಿದೆ ಇದೇ ಉತ್ಸಾಹದಲ್ಲಿ ಕರ್ನಾಟಕದಲ್ಲಿ ಮತ್ತೊಮ್ಮೆ ಬಿಜೆಪಿ ಸರ್ಕಾರ ರಚನೆಯಾಗಲಿದೆ ಇದಕ್ಕೆ ಬೇಕಾದ ಎಲ್ಲಾ ತಂತ್ರಗಾರಿಕೆಯನ್ನ ಮಾಡುತ್ತೇವೆ ಎಂದ್ರು ಪಂಚರಾಜ್ಯಗಳ ಈ ಚುನಾವಣಾ ಫಲಿತಾಂಶವು ರಾಜ್ಯ ಮತ್ತು ರಾಷ್ಟ್ರ ರಾಜಕಾರಣಕ್ಕೆ ಫಲಿತಾಂಶ ದಿಕ್ಸೂಚಿಯಾಗಲಿದೆ ಎಂದ್ರು ಸಹಜವಾಗಿ ಕಾಂಗ್ರೆಸ್ ಇವತ್ತು ಎಲ್ಲ ರಾಜ್ಯಗಳಲ್ಲಿ ಧೂಳಿಪಟ ಆಗಿದೆ ನಾನು ಗಮನಿಸ್ತಾ ಇದ್ದೇವೆ ಉತ್ತರ ಪ್ರದೇಶದಂತ ದೊಡ್ಡ ಚುನಾವಣೆಯಲ್ಲಿ ದೊಡ್ಡ ರಾಜ್ಯದಲ್ಲಿ ಕಾಂಗ್ರೆಸ್ ಗೆ ತನ್ನ ಅಸ್ತಿತ್ವವನ್ನ ಬಹು ವರ್ಷಗಳ ಕಾಲ ಕೊಟ್ಟಂತ ಉತ್ತರ ಪ್ರದೇಶದಲ್ಲಿ ಎರಡು ಅಂಕೆಯನ್ನ ದಾಟಲಿಕ್ಕೆ ಸಾಧ್ಯ ಆಗೋದಿಲ್ಲ ಕಾಂಗ್ರೆಸ್ ಗೆ ಅಂತಂದ್ರೆ ಕಾಂಗ್ರೆಸ್ ಇನ್ನು ಮುಂದಿನ ದಿನಗಳಲ್ಲಿ ಭೂತಕಾಲದ ಪಾರ್ಟಿ ವರ್ತಮಾನದಲ್ಲೂ ಇಲ್ಲ ಭವಿಷ್ಯದಲ್ಲೂ ಕೂಡ ಕಾಂಗ್ರೆಸ್ ಇಲ್ಲ ಇದೊಂದು ಭೂತಕಾಲದ ಕಾಂಗ್ರೆಸ್ ಅನ್ನುವಂತ ಪರಿಸ್ಥಿತಿಗೆ ದೇಶದ ಜನ ಕಾಂಗ್ರೆಸ್ ಅನ್ನು ಇವತ್ತು ಕೊಟ್ಟಿದ್ದಾರೆ ಖಂಡಿತ ನಮ್ಮೆಲ್ಲ ಕಾರ್ಯಕರ್ತರಿಗೆ ಈ ಚುನಾವಣೆಯ ಫಲಿತಾಂಶ ಉತ್ಸಾಹವನ್ನು ಕೊಟ್ಟಿದೆ ಈ ಉತ್ಸಾಹದ ಆಧಾರದಲ್ಲಿ ಕರ್ನಾಟಕದಲ್ಲೂ ಕೂಡ ಮತ್ತೊಮ್ಮೆ ನಮ್ಮ ಸರ್ಕಾರ ರಚನೆ ಆಗಲಿಕ್ಕೆ ಏನೇನು ಬೇಕು ಆ ಎಲ್ಲ ತಂತ್ರಗಾರಿಕೆಯನ್ನು ನಾವು ಖಂಡಿತ ಮಾಡುತ್ತೇವೆ ಉತ್ತರ ಪ್ರದೇಶದ ಚುನಾವಣೆ ಅಭಿವೃದ್ಧಿಗೆ ಮತ್ತು ಹಿಂದುತ್ವ ಮತ್ತು ದಕ್ಷ ಆಡಳಿತಕ್ಕೆ ಒಂದು ಸಿಕ್ಕಂತ ಜಯ ಅಂತ ನಾನು ಭಾವಿಸುತ್ತೇನೆ ಯೋಗಿಯವರ ನೇತೃತ್ವದಲ್ಲಿ ನೀಡಿದಂತ ಒಂದು ದಕ್ಷ ಆಡಳಿತ ಮೋದಿಯವರ ಜನಪ್ರಿಯತೆ ಮತ್ತೆ ಇಡೀ ದೇಶದಲ್ಲಿ ನಿರ್ಮಾಣ ಆಗಿರುವಂತದನ್ನ ಈ ಚುನಾವಣೆಯ ಫಲಿತಾಂಶ ಪ್ರತಿಬಿಂಬಿಸುತ್ತಾ ಇದೆ ಅಂತ ಹೇಳಿ ನನಗೆ ಅನಿಸ್ತಾ ಇದೆ ಉತ್ತರಾಖಂಡ ಮತ್ತು ಗೋವಾದಲ್ಲಿ ಮಣಿಪುರದಲ್ಲಿ ನಾವೆಲ್ಲ ಮತ್ತೆ ಮರು ಆಯ್ಕೆಯನ್ನು ಗೊಂಡಿದ್ದೇವೆ ಉತ್ತರಾಖಂಡ ಬಿಜೆಪಿಯ ವಿರುದ್ಧದ ವಾತಾವರಣ ಇದೆ ಮೂರು ಮುಖ್ಯಮಂತ್ರಿಗಳು ಬದಲಾಯಿಸಿದ್ರು ಅನ್ನುವಂತ ವಾದಗಳನ್ನು ತುಂಬಾ ಜನ ಹೇಳ್ತಾ ಇದ್ರು ಅದೆಲ್ಲದನ್ನೂ ಕೂಡ ಮೀರಿ ಜನ ಇವತ್ತು ಬಿಜೆಪಿಯನ್ನ ಆಶೀರ್ವದಿಸಿದ್ದಾರೆ ಗೋವಾದಲ್ಲಿ ದೊಡ್ಡ ಬಹುಮತವಾಗಿ ನಾವು ಹೊರಹೊಮ್ಮಿದ್ದೇವೆ ಸರ್ಕಾರವನ್ನು ರಚನೆ ಮಾಡುವಂತ ಬಂದಿದ್ದೇವೆ ಮಣಿಪುರದಲ್ಲೂ ಕೂಡ ಚುನಾವಣಾ ಫಲಿತಾಂಶ ಬಿಜೆಪಿಯ ಪರವಾಗಿದೆ ಪಂಜಾಬ್ನಲ್ಲಿ ನಮ್ಮ ಪರಿಸ್ಥಿತಿ ಇನ್ನಷ್ಟು ಸುಧಾರಿಸಬೇಕು ಅದಕ್ಕೆ ಕಾಲಾವಕಾಶ ನಮ್ಮದು ಖಂಡಿತ ಇದೆ ಲೋಕಸಭಾ ಚುನಾವಣೆಯ ಅಷ್ಟೊತ್ತಿಗೆ ನಾವು ಪಂಜಾಬ್ನಲ್ಲಿ ರಿಕವರಿ ಆಗಿ ಮತ್ತೊಮ್ಮೆ ಅಲ್ಲಿ ಜನರ ವಿಶ್ವಾಸವನ್ನು ಗಳಿಸಲಿಕ್ಕೆ ಏನೇನು ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಎಲ್ಲದನ್ನು ಕೂಡ ಮಾಡ್ತೇವೆ ಒಟ್ಟಾರೆ ಈ ಫಲಿತಾಂಶ ರಾಜ್ಯದ ರಾಜಕಾರಣಕ್ಕೆ ರಾಷ್ಟ್ರದ ರಾಜಕಾರಣಕ್ಕೆ ದಿಕ್ಸೂಚಿ ಅಂತ ನಾನು ಭಾವಿಸ್ತೇನೆ ಕಾಂಗ್ರೆಸ್ಸಿನ ರಾಹುಲ್ ಗಾಂಧಿಯವರ ನೇತೃತ್ವವನ್ನು ಒಪ್ಪಿಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಕಾಂಗ್ರೆಸ್ ನಾವಿಕನಿಲ್ಲದಂಥ ದೋಣಿಯ ಪರಿಸ್ಥಿತಿ ಆಗುತ್ತೆ ವರ್ತಮಾನದಲ್ಲೂ ಕೂಡ ಕಾಂಗ್ರೆಸ್ಸಿನ ದೇಶದಲ್ಲಿ ಇರಲಿಕ್ಕೆ ಸಾಧ್ಯ ಇಲ್ಲ ಭವಿಷ್ಯದಲ್ಲೂ ಕೂಡ ಕಾಂಗ್ರೆಸ್ಸಿಗೆ ಭವಿಷ್ಯ ಇಲ್ಲ ಅಂತೇಳಿ ನನಗೆ ಅನಿಸ್ತಾ ಇದೆ